So believable character, believable situation. For example, ತೋಳಿ ಯಾವುದೋ ಒಂದು ಮೂವಿ ನೋಡ್ತಾ ಇರ್ತೀರಾ. ನೋಡಬೇಕಾದ್ರೆ ನಿಮಗೆ ಮೂವಿಯಲ್ಲಿ ಬರೋ ಸ್ಟೋರಿ ಬಕವಾಸ್ ಅನಿಸುತ್ತೆ, ಕ್ಯಾರೆಕ್ಟರ್ಗಳು ಬಕವಾಸ್ ಅನಿಸುತ್ತೆ, ಸೀನ್ಸು ಬಕವಾಸ್ ಅನಿಸುತ್ತೆ, ಸೀಕ್ವೆನ್ಸು ಬಕವಾಸ್ ಅನಿಸುತ್ತೆ, ಬೋರಿಂಗ್ ಅನಿಸುತ್ತೆ. ರೀಸನ್ ಏನು ಅಂತಂದರೆ, ದೇ ಆರ್ ಔಟ್ ಆಫ್ ಇಮ್ಯಾಜಿನೇಷನ್. ಸೀನ್ಸ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಕಲ್ಪನೆಯೂ ಮಾಡ್ಕೊಳೋಕ್ಕಾಗಲ್ಲ, ಔಟ್ ಆಫ್ ಇಮ್ಯಾಜಿನೇಷನ್ ಇರುತ್ತೆ. ಅಂದರೆ ಇಮ್ಯಾಜಿನೇಷನ್ ಅಂತಂದರೆ ಆಬ್ವಿಯಸ್ಲಿ ಇಮ್ಯಾಜಿನೇಷನ್ ಇರಬೇಕು. ಮೂವಿ ಈಸ್ ಆಲ್ ಅಬೌಟ್ ಕ್ರಿಯೇಟಿಂಗ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಒಂದು ಸ್ಟೋರಿನ ಕ್ರಿಯೇಟ್ ಮಾಡೋದು, ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡೋದು ಎಲ್ಲ ಇರುತ್ತೆ. ಆಬ್ವಿಯಸ್ಲಿ ಕರೆಕ್ಟ್, ಇಮ್ಯಾಜಿನೇಷನ್ಸಲ್ಲೇ ಎಲ್ಲ ನಾವು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡೋದು, ಸ್ಟೋರಿನ ಕ್ರಿಯೇಟ್ ಮಾಡೋದು. ಆದರೆ ಸ್ವಲ್ಪ ರಿಯಾಲಿಟಿಗೆ ಹತ್ತಿರ ಇರಬೇಕು, ಆಡಿಯನ್ಸಿಗೆ ರೀಚ್ ಆಗಬೇಕು ಅಂದರೆ ಆಡಿಯನ್ಸು ಅವರು ಕನೆಕ್ಟ್ ಮಾಡ್ಕೋಬೇಕು ಅಂದರೆ ಸ್ಟೋರಿನ, ಕ್ಯಾರೆಕ್ಟರ್ಗಳನ್ನು, ಸೀನ್ಸ್ನ, ಸೀಕ್ವೆನ್ಸ್ಗಳನ್ನ ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪನಾದರೂ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ರಿಯಾಲಿಟಿಗೆ ಹತ್ತಿರ ಇರಬೇಕು, ಔಟ್ ಆಫ್ ಇಮ್ಯಾಜಿನೇಷನ್ ಹೋಗಬಾರ್ದು. ಸೊ ಅದನ್ನೇ ಸಿಂಪಲ್ ಟರ್ಮಲ್ಲಿ ಬಿಲೀವೇಬಲ್ ಕ್ಯಾರೆಕ್ಟರು, ಬಿಲೀವೇಬಲ್ ಸಿಚುವೇಶನ್ ಅಂತ ಹೇಳೋದು. ಸೊ ಅದಕ್ಕೆ ನಾನು ಒಂದು ಮೂವಿ ಎಕ್ಸಾಂಪಲ್ ತೊಗೊಳ್ಳೋದು ಹಾಲಿವುಡ್ ಮೂವಿ ಕ್ಯಾಪ್ಟನ್ ಅಮೆರಿಕಾ ಸಿವಿಲ್ ವಾರ್ ಅಂತ 2016 ರಿಲೀಸ್ ಆಗಿದೆ. ಈಗ ಬಿಲೀವೇಬಲ್ ಕ್ಯಾರೆಕ್ಟರು, ಬಿಲೀವೇಬಲ್ ಸಿಚುವೇಶನ್ ಅಂದರೆ ಏನು? ಇವಾಗ ನೀವು ಮಾರ್ವೆಲ್ ಪ್ರೊಡಕ್ಷನ್ ಅವ್ರದ್ದು ಎಲ್ಲ ಮೂವೀಸ್ ನೋಡಿರ್ತಾರೆ ಮೋಸ್ಟ್ಲಿ, ಅದರಲ್ಲೂ ಅವೆಂಜರ್ ಸೀರೀಸ್ ಹೋಲ್ ಸೀರೀಸು ಆ್ಯಂಡ್ ಮೇಜರ್ ಆಗಿ ಐರನ್ ಮ್ಯಾನ್ ಆಗಿರ್ಬೋದು, ಕ್ಯಾಪ್ಟನ್ ಅಮೇರಿಕಾ ಆಗಿರ್ಬೋದು, ಥಾರ್ ಆಗಿರ್ಬೋದು, ಹಲ್ಕ್ ಆಗಿರ್ಬೋದು, ಈ ಎಲ್ಲ ಮೂವಿಗಳಲ್ಲಿ ಮೇಜರ್ ಏನು ಮೇನ್ ಕ್ಯಾರೆಕ್ಟರ್ಸ್ ಏನಿದ್ದಾವೆ, ಕ್ಯಾಪ್ಟನ್ ಅಮೇರಿಕಾ ಆಮೇಲೆ ಥಾರು, ಹಲ್ಕು, ಐರನ್ ಮ್ಯಾನ್, ಎಲ್ಲ ಈ ಮೇನ್ ಕ್ಯಾರೆಕ್ಟರ್ಗಳದ್ದು ಮೇಜರ್ ಇಂಟೆನ್ಷನ್ ಏನು ಅಂತಂದರೆ, ಪರ್ಪೋಸ್ ಏನಂತಂದರೆ ಮೂವಿಯಲ್ಲಿ ಟು ಮೇಕ್ ದಿಸ್ ವರ್ಲ್ಡ್ ಎ ಬೆಟರ್ ಪ್ಲೇಸ್, ಜನರನ್ನ ಕಾಪಾಡೋದು, ಪ್ರೊಟೆಕ್ಟ್ ಮಾಡೋದು, ಈ ಪ್ರಪಂಚನ ಸೇಫ್ ಗಾರ್ಡಲ್ಲಿಡೋದು, ಈ ಎಲ್ಲ ಕ್ಯಾರೆಕ್ಟರ್ಗಳದ್ದು ಮೇಜರ್ ಇಂಟೆನ್ಷನ್ ಇದಾಗಿದೆ. ಸೊ ಈಗ ನಾನು ಬಿಲೀವೇಬಲ್ ಕ್ಯಾರೆಕ್ಟರ್, ಬಿಲೀವೇಬಲ್ ಸಿಚುವೇಶನ್ ಅನ್ನೋದನ್ನ ಕಾನ್ಸೆಪ್ಟ್ನ ಕ್ಯಾಪ್ಟನ್ ಅಮೇರಿಕಾ ಸಿವಿಲ್ ವಾರಿಂದನೇ ಯಾಕೆ ಇಟ್ಕೊಂಡಿದ್ದೀನಿ ಅಂತಂದರೆ, ಈ ಪರ್ಟಿಕ್ಯುಲರ್ ಮೂವಿ ಬಂದು ಈ ಕಾನ್ಸೆಪ್ಟ್ ಮೇಲೆ ನಿಂತಿದೆ. ಅಂದರೆ ಬಿಲೀವೇಬಲ್ ಕ್ಯಾರೆಕ್ಟರ್, ಬಿಲೀವೇಬಲ್ ಸಿಚುವೇಶನ್ ಮೇಲೆ ಮೂವಿ ಥ್ರೂ ಔಟ್ ಇದಾಗಿದೆ, ಎಕ್ಸ್ಪ್ಲೋರ್ ಆಗಿದೆ. ಈಗ ಕ್ಯಾಪ್ಟನ್ ಅಮೇರಿಕಾ ಅಂತ ಹೇಳಿದೆ ನಾನು. ಕ್ಯಾಪ್ಟನ್ ಅಮೇರಿಕಾದಲ್ಲಿ ಒಂದು ಸೀನ್ ಬರುತ್ತೆ, ಆ ಸೀನಲ್ಲಿ ಸೆಕ್ರೆಟರಿ, ಸ್ಟೇಟ್ ಸೆಕ್ರೆಟರಿ ರಾಸ್ ಅಂತ ಅವ್ರಿಗೊಂದು ಈ ಅವೆಂಜರ್ಸ್ನೆಲ್ಲ ಕರೆಸಿರ್ತಾನೆ, ಅವರು ಕರೆಸಿರ್ತಾರೆ. ಆ ಸೀನಲ್ಲಿ ಅವೆಂಜರ್ಸ್ ಎಲ್ಲ ಇರ್ತಾರೆ ಎಕ್ಸೆಪ್ಟ್ ಥಾರ್ ಆ್ಯಂಡ್ ಹಲ್ಕ್, ಅವರಿಬ್ಬರು ಇರೋಲ್ಲ. ಅವರು ಇಬ್ಬರು ಬಿಟ್ಟು ಇನ್ನೆಲ್ಲ ಅವೆಂಜರ್ಸ್ ಗ್ರೂಪ್ ಆ ಸೀನಲ್ಲಿ, ಈಗ ನಾನು ಹೇಳೋ ಸೀನಲ್ಲಿ ಇರ್ತಾರೆ. ಸೊ ಕರೆಸಿ ಸೋಕಿಯೋ ಅಕಾರ್ಡ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾರೆ. ಅಂದರೆ ಸೋಕಿಯೋ ಅಕಾರ್ಡ್ ಅನ್ನೋದು ಒಂದು ಅಗ್ರಿಮೆಂಟು, ಅದಕ್ಕೆ 117 ಕಂಟ್ರಿಗಳು ಒಪ್ಪಿಗೆ ಕೊಟ್ಟಿರುತ್ತೆ. ಸೊ ಆ ಅಗ್ರಿಮೆಂಟ್ನ ಪ್ರಕಾರ, ಆ ಅಗ್ರಿಮೆಂಟಲ್ಲಿ ಏನು ಮೆನ್ಷನ್ ಆಗಿರುತ್ತೆ ಅಂತಂದರೆ, ಈ ಅವೆಂಜರ್ಸ್ ಗ್ರೂಪ್ ಏನಿದೆ ಇವರು ಮೂವಿಂಗ್ ಫಾರ್ವರ್ಡು, ಅವರ ಒಂದು ಓನ್ ಪವರ್ಸ್ನ ಯಾವುದೇ ಕಾರಣಕ್ಕೂ ತಮಗೆ ಇಷ್ಟ ಬಂದಂಗೆ ಯೂಸ್ ಮಾಡ್ಕೊಳಂಗಿಲ್ಲ. ಯೂಸ್ ಮಾಡಿಕೊಂಡ್ರು ಅದು ಗೌರ್ಮೆಂಟ್ ರೂಲ್ಸ್ನ ಪ್ರಕಾರ ಅವರ ಒಂದು ಅಂಡರ್ ಕಂಟ್ರೋಲಲ್ಲಿ ಆ ಒಂದು ಪವರ್ಸ್ನ ಯೂಸ್ ಮಾಡ್ಕೋಬೇಕು, ಟು ಪ್ರೊಟೆಕ್ಟ್ ದ ವರ್ಲ್ಡ್, ಟು ಮೇಕ್ ದಿಸ್ ವರ್ಲ್ಡ್ ಎ ಬೆಟರ್ ಪ್ಲೇಸ್, ಜನರನ್ನು ಕಾಪಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಸಲುವಾಗಿ ಅವರ ಓನ್ ಪವರ್ಸ್ ಏನಿದೆ ಅದನ್ನು ಅವರು ಇಷ್ಟ ಬಂದಂಗೆ ಯೂಸ್ ಮಾಡ್ಕೊಳಂಗಿಲ್ಲ. ಅದನ್ನು ಏನಿದ್ರು ಈ ಅಗ್ರಿಮೆಂಟ್ನ ಪ್ರಕಾರ, ಸೋಕಿಯೋ ಅಕಾರ್ಡನ್ ಅಗ್ರಿಮೆಂಟ್ನ ಪ್ರಕಾರ ಅವರು ಅವರ ಸ್ವಂತ ಪವರ್ಗಳನ್ನು ಲಿಮಿಟಲ್ಲಿ ಯೂಸ್ ಮಾಡಬೇಕು, ಅದು ಯಾವುದೇ ಕಾರಣಕ್ಕೂ ಜನರಿಗೆ ಎಫೆಕ್ಟ್ ಆಗಬಾರ್ದು, ಇನ್ನೋಸೆಂಟ್ ಪೀಪಲ್ಸ್ಗೆ ಎಫೆಕ್ಟ್ ಆಗಬಾರ್ದು ಅಂತ ಆ ಒಂದು ಸೋಕಿಯೋ ಅಕಾರ್ಡ್ ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗಿರುತ್ತೆ. ಅದಕ್ಕೆ ಸೈನ್ ಮಾಡಬೇಕಾಗಿರುತ್ತೆ ಎಲ್ಲ ಅವೆಂಜರ್ಸ್ ಅವರು ಈ ಸೀನಲ್ಲಿ. ಅದನ್ನು ಅವರು ಸೆಕ್ರೆಟರಿ ಹೆಡ್ ರಾಸ್ ಅವರು ಎಲ್ಲ ಈ ಸೀನಲ್ಲಿ ಅವ್ರಿಗೆ ಅವೆಂಜರ್ಸಿಗೆ ಹೇಳ್ತಾರೆ, ಸ್ಟೇಟ್ಮೆಂಟ್ ಹೇಳ್ತಾರೆ ಈ ಥರ ಯಾರ್ಯಾರಿಗೆ ಒಪ್ಪಿಗೆ ಇದೆಯೋ ಅದು ಅವರೆಲ್ಲ ಇದಕ್ಕೆ ಸೈನ್ ಮಾಡಬೇಕು. ಯಾರು ಸೈನ್ ಮಾಡ್ತಾರೋ ಅವರು ಅಂಡರ್ನ ಲಾನ ಅಂದರೆ ಅಂಡರ್ ಗೌರ್ಮೆಂಟ್ನ ಪ್ರಕಾರ, ರೂಲ್ಸ್ನ ಪ್ರಕಾರ ಆ ಒಂದು ಓನ್ ಪವರ್ಸ್ ಏನಿದೆ, ಅವರ ಒಂದು ಓನ್ ಪವರ್ಸ್ ಏನಿದೆ ಅದನ್ನು ಲಿಮಿಟೇಷನಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಇರುತ್ತೆ. ಸೊ ಈಗ ಈ ಒಂದು ಐಡಿಯಾಕ್ಕೆ ಒಪ್ಕೊಳ್ಳೋದು ಬಂದು ಸಪೋರ್ಟ್ ಮಾಡೋದು ಬಂದು ಅಂದರೆ ಸೈನ್ ಮಾಡ್ತಾರೆ, ಒಪ್ಕೊಳ್ತಾರೆ. ಸೊ ಆ ಲೀಸ್ಟಲ್ಲಿ ಬಂದು ಇಲ್ಲೇನಾಗುತ್ತೆ, ಅವೆಂಜರ್ಸಲ್ಲಿ ಡಿವೈಡ್ ಆಗುತ್ತೆ. ಈಗ ಒಂದು ಸೋಕಿ ಅಕಾರ್ಡ್ನ ಒಂದು ಅಗ್ರಿಮೆಂಟ್ನ ಪ್ರಕಾರ ಅವೆಂಜರ್ಸು ಡಿವೈಡ್ ಆಗುತ್ತೆ. ಆ ಒಂದು ಅಗ್ರಿಮೆಂಟ್ನ ಒಪ್ಕೊಳ್ಳೋರು ಬಂದು ಐರನ್ ಮ್ಯಾನ್ ಒಪ್ಕೊಳ್ತಾನೆ, ಬ್ಲಾಕ್ ವಿಡೋ ಒಪ್ಕೊಳ್ತಾನೆ, ಬ್ಲಾಕ್ ಪ್ಯಾಂಥರು, ವಿಜನ್ನು, ವಾರ್ ಮಿಷಿನ್ನು, ಸ್ಪೈಡರ್ ಮ್ಯಾನು ಇವರೆಲ್ಲರೂ ಆ ಒಂದು
ಅಗ್ರಿಮೆಂಟಿಗೆ ಒಪ್ಕೊಳ್ತಾನೆ. ನಾವು ಈ ಒಂದು ಅಗ್ರಿಮೆಂಟ್ನ ಪ್ರಕಾರ ನಮ್ಮ ಒಂದು ಏನು ಫೋರ್ಸ್ಗಳು ಏನಿದ್ದಾವೆ, ನಮ್ಮ ಒಂದು ಸ್ಟ್ರೆಂತ್ಸ್ ಏನಿದೆ, ಅದನ್ನು ನಾವು ಗೌರ್ಮೆಂಟ್ನ ಒಂದು ರೂಲ್ಸ್ನ ಒಳಗಡೆ ನಾವು ಯೂಸ್ ಮಾಡ್ಕೊಳ್ತೀವಿ, ಅದ್ರ ಮೇಲೆ ನಾವು ಯೂಸ್ ಮಾಡ್ಕೊಳ್ಳಲ್ಲ. ನೀವು ಒಪ್ಕೊಳ್ಳ ಅಂದರೆ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಮಾತ್ರ ನಾವು ಯೂಸ್ ಮಾಡ್ತೀವಿ, ಟು ಪ್ರೊಟೆಕ್ಟ್ ದ ವರ್ಲ್ಡ್, ಟು ಪ್ರೊಟೆಕ್ಟ್ ದ ಪೀಪಲ್. ಇವರೆಲ್ಲ ಒಂದು ಈ ಒಂದು ಐಡಿಯಾಕ್ಕೆ ಅಗ್ರಿಮೆಂಟಿಗೆ ಒಪ್ಕೊಳ್ತಾರೆ. ಈಗ ಒಂದು ಸೋಕಿಯೋ ಅಕಾರ್ಡ್ ಅಗ್ರಿಮೆಂಟ್ನ ಒಪ್ಕೊಳ್ತಿರೋ ಲಿಸ್ಟ್ ಎಲ್ಲ ಯಾರಿದ್ದಾರೆ ಅಂತಂದರೆ, ಕ್ಯಾಪ್ಟನ್ ಅಮೇರಿಕಾ ಈ ಒಂದು ಇದಕ್ಕೆ ಒಪ್ಕೊಳ್ಳಲ್ಲ, ಈ ಅಗ್ರಿಮೆಂಟ್ ಒಪ್ಕೊಳ್ಳಲ್ಲ. ಆ್ಯಂಡ್ ಸ್ಕರ್ಲೆಟ್ ವಾಚ್, ಆ್ಯಂಟ್ ಮ್ಯಾನ್, ಬಕಿ ಬಾನ್ಸು, ಫಾಲ್ಕನ್, ಸೊ ಇವರೆಲ್ಲ ಈ ಒಂದು ಅಗ್ರಿಮೆಂಟಿಗೆ ಒಪ್ಕೊಳ್ಳಲ್ಲ, ಅಂದರೆ ಸೈನ್ ಮಾಡಲ್ಲ ಇವರೆಲ್ಲ. ಈಗ ಫಸ್ಟ್ ಆಫ್ ಆಲ್ ನಾನು ಸೋಕಿಯೋ ಅಕಾರ್ಡ್ ಅಂತ ಹೇಳಿದೆ ಅಗ್ರಿಮೆಂಟು, ಆ ಅಗ್ರಿಮೆಂಟಿಗೆ ಅವೆಂಜರ್ಸ್ ಕೆಲವೊಬ್ರು ಸೈನ್ ಮಾಡ್ತಾರೆ, ಕೆಲವೊಬ್ರು ಅದಕ್ಕೆ ಅಗ್ರಿಮೆಂಟ್ನ ಒಪ್ಕೊಳ್ಳಲ್ಲ. ಸೊ ಅದರಲ್ಲಿ ಅವೆಂಜರ್ಸಲ್ಲಿ ಸಪ್ರೇಟ್ ಗ್ರೂಪ್ ಆಗುತ್ತೆ, ಕ್ಯಾಪ್ಟನ್ ಅಮೇರಿಕಾ ಸಿವಿಲ್ ವಾರಲ್ಲಿ. ಫಸ್ಟ್ ಆಫ್ ಆಲ್ ಈ ಸೋಕಿಯೋ ಅಕಾರ್ಡ್ ಅಗ್ರಿಮೆಂಟ್ ಯಾಕೆ ಮಾಡಿದರು, ಅದರ ಇಂಟೆನ್ಷನ್ ಏನು? ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗ ನೀವು ಮಾರ್ವೆಲ್ ಮೂವೀಸಲ್ಲಿ ನೋಡಿರೋ ಪ್ರಕಾರ ಪ್ರತಿ ಮೂವಿಯಲ್ಲೂ ಅವೆಂಜರ್ ಸೀರೀಸಲ್ಲ ಇರ್ಬೋದು, ಐರನ್ ಮ್ಯಾನ್, ಕ್ಯಾಪ್ಟನ್ ಅಮೇರಿಕಾ, ಥಾರ್, ಹಲ್ಕು, ಇದೇ ಥರ ಏನು ಒಂದು ಓವರಾಲ್ ಇದ್ದಾವೆ ಮೂವೀಸು, ಎಲ್ಲ ಮೂವಿಗಳಲ್ಲಿ ಏನಾಗುತ್ತೆ, ಅವೆಂಜರ್ಸ್ ಅವರ ಒಂದು ಓನ್ ಪವರ್ನ ಅನ್ಲಿಮಿಟೆಡ್ ಆಗಿ ಯೂಸ್ ಮಾಡಿರ್ತಾರೆ, ಟು ಪ್ರೊಟೆಕ್ಟ್ ದ ಪೀಪಲ್, ಟು ಮೇಕ್ ದಿಸ್ ವರ್ಲ್ಡ್ ಎ ಬೆಟರ್ ಪ್ಲೇಸ್. ಆ ಒಂದು ಕಾರಣಕ್ಕೋಸ್ಕರ ಅವರ ಒಂದು ಓನ್ ಪವರ್ನ ಎಲ್ಲೋ ಒಂದು ಕಡೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸ್ವಲ್ಪ ಓವರ್ ಯೂಸ್ ಮಾಡ್ಕೊಂಡಿರ್ತಾರೆ, ಅದರ ಇಂಟೆನ್ಷನ್ ಒಳ್ಳೆಯದೇ ಇರುತ್ತೆ ಆಬ್ವಿಯಸ್ಲಿ. ಬಟ್ ಆ ಒಂದು ಇದರಲ್ಲಿ ಎಷ್ಟೋ ಜನ ಸತ್ತೋಗಿರ್ತಾರೆ, ಇನ್ನೋಸೆಂಟ್ ಪೀಪಲ್ಸ್ ಸತ್ತೋಗಿರ್ತಾರೆ, ಮಿಲಿಟ್ರಿ ಫೋರ್ಸ್ ಡ್ಯಾಮೇಜ್ ಆಗಿರುತ್ತೆ, ಕಾಪ್ ಫೋರ್ಸ್, ಪೊಲೀಸ್ ಫೋರ್ಸ್ ಡ್ಯಾಮೇಜ್ ಆಗಿರುತ್ತೆ, ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ, ಅದನ್ನು ತಡೆಯೋಕ್ಕೋಸ್ಕರ ಏನು ಮಾಡ್ತಾರೆ, ಈ ಒಂದು ಸೋಕಿಯೋ ಅಕಾರ್ಡ್ ಅನ್ನೋ ಅಗ್ರಿಮೆಂಟ್ನ ಅವೆಂಜರ್ಸ್ಗೆ ಅಪ್ಲೈ ಮಾಡ್ತಾರೆ, ನಿಮ್ಮ ಒಂದು ಫೋರ್ಸ್ಗಳನ್ನು ನಮ್ಮ ಒಂದು ಲಿಮಿಟೇಷನಲ್ಲಿ, ಗೌರ್ಮೆಂಟ್ನ ಒಂದು ಏನು ಸೆಟ್ ಲಿಮಿಟೇಷನ್ ಸೆಟ್ ಮಾಡಿರ್ತಾರೋ ಅದರೊಳಗಡೆ ಯೂಸ್ ಮಾಡ್ಕೋಬೇಕು, ಅದ್ರ ಮೇಲೆ ಯೂಸ್ ಮಾಡ್ಕೊಳಂಗಿಲ್ಲ ಅಂತ. ಸೊ ಹಾಗಾದರೆ ನಾನು ಹೇಳಿದೆ ಬಿಲಿವೇಬಲ್ ಕ್ಯಾರೆಕ್ಟರ್, ಬಿಲಿವೇಬಲ್ ಸಿಚುವೇಷನ್ ಅಂತ, ಅದಕ್ಕೂ ನಾನು ಹೇಳ್ತಿರೋದಕ್ಕೆ ಏನು ಸಂಬಂಧ ಈಗ? ನಾನು ಹೇಳಿದೆ ಈಗ ಅವೆಂಜರ್ಸ್ ಎಲ್ಲ ಅವರ ಒಂದು ಓನ್ ಪವರ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳಂಗಿಲ್ಲ ಅಂದರೆ ಓವರ್ ಯೂಸ್ ಮಾಡ್ಕೊಳಂಗಿಲ್ಲ, ಒಂದು ಲಿಮಿಟೇಷನಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಒಂದು ಸೋಕಿಯೋ ಅಕಾರ್ಡ್ ಅಗ್ರಿಮೆಂಟ್ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಸೈನ್ ಮಾಡ್ತಾರೆ ಕೆಲವೊಬ್ಬರು, ಕೆಲವೊಬ್ಬರು ಸೈನ್ ಮಾಡಲ್ಲ ಅವೆಂಜರ್ಸ್. ಅದಕ್ಕೂ ಬಿಲಿಯೋಬಲ್ ಕ್ಯಾರೆಕ್ಟ್ರಿಗೂ ಬಿಲಿಯೋಬಲ್ ಸಿಚುವೇಷನ್ಗೂ ಏನು ಸಂಬಂಧ, ಏನು ರಿಲೇಟ್ ಆಗುತ್ತೆ ಅಂತ ಎಲ್ಲೊಂದು ಕಡೆ ಕ್ವಶನ್ ಬರ್ಬೋದು. ಸೊ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂತಂದರೆ, ಯಾವ ಥರ ರಿಲೇಟ್ ಆಗುತ್ತೆ ಅಂತ ಹೇಳ್ತೀನಿ. ನಾನು ಹೇಳಿದೆ ಆ ಒಂದು ಪವರ್ನ ಯೂಸ್ ಮಾಡಬೇಕಾದ್ರೆ ಅವರು ಆ ಒಂದು ಸಿಚುವೇಷನಲ್ಲಿ ಆಬ್ವಿಯಸ್ಲಿ ಅವ್ರ ಎನಿಮೀಸ್ ಕ್ರಿಯೇಟ್ ಆಗಿರ್ತಾರೆ, ನಾನು ಅದನ್ನು ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟ್ ಇದರಲ್ಲಿ. ಅವರಿಗೆ ಎನಿಮೀಸ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಅವರು ಆಪೋಸಿಟ್ ಹೋರಾಡಬೇಕಾದ್ರೆ ಪಬ್ಲಿಕಲ್ಲಿ ಪಬ್ಲಿಕ್ಕಿಗೆ ಎಫೆಕ್ಟ್ ಆಗುತ್ತೆ, ಬಿಲ್ಡಿಂಗ್ಸ್ ಡ್ಯಾಮೇಜ್ ಆಗುತ್ತೆ, ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಆಗುತ್ತೆ, ಕಾರ್ಸ್ ಆಗಿರ್ಬೋದು, ಎಷ್ಟೋ ಇನ್ನೋಸೆಂಟ್ ಪೀಪಲ್ಸ್ ಅದರಲ್ಲಿ ಇನ್ವಾಲ್ವ್ ಆಗದೇ ಇರೋರು, ಅವರವರು ಕಾಮನ್ ಪೀಪಲ್ಸ್ ಎಲ್ಲ ಸಾಯ್ತಾರೆ, ಇನ್ನೋಸೆಂಟ್ ಪೀಪಲ್ಸ್ ಸಾಯ್ತಾರೆ, ಪೊಲೀಸ್ ಫೋರ್ಸು ಎಷ್ಟೋ ಜನ ಸಾಯ್ತಾರೆ, ಕಾಪ್ ಫೋರ್ಸ್ ಆಗಿರ್ಬೋದು ಎಷ್ಟೋ ಜನ ಸಾಯ್ತಾರೆ, ಅದಕ್ಕೋಸ್ಕರ ಸ್ಟ್ರಗಲ್ ಮಾಡ್ತಾರೆ, ಎಷ್ಟೋ ಜನ ವಿಕ್ಟಿಮ್ಸ್ ಆಗ್ತಾರೆ ಅದಕ್ಕೆ ಆ ಒಂದು ಇನ್ಸಿಡೆಂಟ್ಗಳಿಗೆಲ್ಲ. ಸೊ ಮೂವಿ ನೋಡಬೇಕಾದ್ರೆ ಏನಾಗುತ್ತೆ, ನಾವು ಆಬ್ವಿಯಸ್ಲಿ ಇವನ್ನೆಲ್ಲ ಅಬ್ಸರ್ವ್ ಮಾಡೇ ಮಾಡ್ತೀವಿ ಆ್ಯಸ್ ಎ ಆಡಿಯನ್ಸ್ ಆಗಿ. ಈ ಒಂದು ಸೀನ್ಸ್ ಆಗಿರ್ಬೋದು, ಯಾವಾಗ ಈ ಅವೆಂಜರ್ಸು ಡಾರ್ಕ್ ಫೋರ್ಸ್ನ ಆಪೋಸಿಟ್ ಹೋರಾಡ್ತಾ ಇರ್ತಾರೋ, ತಮ್ಮ ಒಂದು ಫೋರ್ಸ್ನ ಯೂಸ್ ಮಾಡಿಕೊಂಡು, ಆ ಟೈಮಲ್ಲಿ ಪಬ್ಲಿಕ್ಕಿಗೆ ಡ್ಯಾಮೇಜ್ ಆಗೋದು, ಬಿಲ್ಡಿಂಗ್ಸ್ ಡ್ಯಾಮೇಜ್ ಆಗೋದು, ಕಾರ್ಸ್ ಡ್ಯಾಮೇಜ್ ಆಗೋದು, ಎಷ್ಟೋ ಇನ್ನೋಸೆಂಟ್ ಪೀಪಲ್ಸ್ ಆಗೋದು, ಅಥವಾ ಹಾಸ್ಪಿಟಲೈಸೇಷನ್ಗಳು ಆಗೋದು, ಇವೆಲ್ಲ ನೋಡ್ತೀವಿ. ಸೊ ಒಂದು ಮೈಂಡಲ್ಲಿ ಕಾಡುತ್ತೆ ಆ್ಯಸ್ ಎ ಕಾಮನ್ ಆಡಿಯನ್ಸ್ ಆಗಿ ಒಂದು ಮೂವಿ ನೋಡ್ತಾ ಇರಬೇಕಾದ್ರೆ, ಈ ಥರ ಡ್ಯಾಮೇಜ್ ಆಗೋದು, ಪಬ್ಲಿಕ್ಕಿಗೆ ಎಫೆಕ್ಟ್ ಆಗೋದು ಬಿಕಾಸ್ ಆಫ್ ಅವೆಂಜರ್ಸ್ ಆರ್ ಎಲ್ಸ್ ದೇರ್ ಎನಿಮೀಸ್, ಅವರು ತಗೊಳ್ಳೋಂಥ ನಿರ್ಧಾರಗಳು, ಅವರು ಒಬ್ರಿಗೊಬ್ರು ಫೈಟ್ ಮಾಡೋದ್ರಿಂದ ಆಗುವಂಥ ಒಂದು ಬ್ಯಾಡ್ ಎಫೆಕ್ಟ್ಸ್ ಪಬ್ಲಿಕ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಆ್ಯಸ್ ಎ ಕಾಮನ್ ಆಡಿಯನ್ಸ್ ಆಗಿ ಮೈಂಡಲ್ಲಿ ಓಡೋದೇನು ಅಂತಂದರೆ, ಇಷ್ಟೆಲ್ಲ ಇವರು ವರ್ಲ್ಡ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅವೆಂಜರ್ಸ್ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಬಟ್ ಅದ್ರ ಜೊತೆಗೇ ಎಷ್ಟೋ ಜನ ಇನ್ನೋಸೆಂಟ್ ಪೀಪಲ್ ಸಾಯ್ತಾ ಇದ್ದಾರೆ ಬಿಕಾಸ್ ಆಫ್ ದೇರ್ ಆ್ಯಕ್ಷನ್ಸ್, ದೇರ್ ಡಿಸಿಷನ್ಸ್. ಎಷ್ಟೋ ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಆಗ್ತಾ ಇದೆ, ಕಾಸ್ಟ್ ಡ್ಯಾಮೇಜ್ ಆಗ್ತಾ ಇದೆ, ಬಿಲ್ಡಿಂಗ್ ಡ್ಯಾಮೇಜ್ ಆಗ್ತಾ ಇದೆ. ಸೊ ಇದನ್ನು ಏನಾಗುತ್ತೆ ಅಂತಂದರೆ, ಅಬ್ಸರ್ವ್ ಮಾಡ್ತೀವಿ ನಾವು ಆಬ್ವಿಯಸ್ಲಿ ಒಂದು ಮೂವಿ ನೋಡ್ತಾ ಇರ್ಬೇಕಾದ್ರೆ, ಅವಾಗ ಅದು ಔಟ್ ಆಫ್ ಇಮೇಜಿನೇಷನ್ ಹೋಗುತ್ತೆ. ಯಾವಾಗ ಔಟ್ ಆಫ್ ಇಮೇಜಿನೇಷನ್ ಹೋಗುತ್ತೋ ಅದೆಲ್ಲ ನಮ್ಮ ಮೈಂಡಲ್ಲಿ ಒಂದು ಪ್ರಶ್ನೆ ಕಾಡೋದು, ಇದೆಲ್ಲ ಹೇಗೆ ಸಾಧ್ಯ, ನಂಬಿಕೆ ಆಗಲ್ಲ ಆಬ್ವಿಯಸ್ಲಿ.
ಯಾರೋ ಒಬ್ರು ಪಬ್ಲಿಕಲ್ಲಿ ಬಂದು ಏನಾದರೂ ಒಂದು ಗಲಾಟೆ ಮಾಡಿದರೆ ನಾವು ಪೊಲೀಸ್ನ ಕರೆಸ್ತೀವಿ, ಸೆಕ್ಯೂರಿಟಿ ಕರಿತೀವಿ, ಏನನ್ನೋ ಮಾಡ್ತೀವಿ. ಅದೇ ಥರನೇ ಇದು ಪಬ್ಲಿಕ್ ಡ್ಯಾಮೇಜ್. ಅವೆಂಜರ್ಸ್ ಆದ್ರೂ ಅವರು ಇರೋದೇ ಪೀಪಲ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಈ ವರ್ಲ್ಡ್ನ ಸೇಫರ್ ಮಾಡೋದಕ್ಕೆ. ಆದರೆ ಅದೊಂದೇ ರೀಸನ್ ಇಟ್ಕೊಂಡು ಪಬ್ಲಿಕ್ಕಿಗೆ ಡ್ಯಾಮೇಜ್ ಮಾಡೋಕ್ಕಾಗಲ್ಲ, ಇನ್ನೋಸೆಂಟ್ ಪೀಪಲ್ಸ್ನ ಅವ್ರಿಗೆ ಗೊತ್ತು, ಅವರ ಒಂದು ಕನ್ಸೆಂಟ್ ಇಲ್ಲೇ ಸಾಯಿಸೋಕ್ಕೂ ಆಗಲ್ಲ. ಸೊ ಇದನ್ನೇ ಹೇಳೋದು ಬಿಲಿವೇಬಲ್ ಸಿಚುವೇಶನ್ ಅಂತ. ಇದು ಆಡಿಯನ್ಸ್ ಆಸ್ ನಾವು ಆಡಿಯನ್ಸ್ ಆಗಿ ನೋಡ್ತಾ ಇರಬೇಕಾದ ಮೂವಿ, ನಮಗೆ ಇವೆಲ್ಲ ಮೈಂಡಿಗೆ ಬಂದಾಗ ಏನಾಗುತ್ತೆ, ಇದು ಔಟ್ ಆಫ್ ಇಮ್ಯಾಜಿನೇಷನ್ ಆಗುತ್ತೆ, ಇದು ರಿಯಾಲಿಟಿಗೆ ಹತ್ತಿರವಾಗಿಲ್ಲ ಇದು. ಸೊ ಕ್ಯಾಪ್ಟನ್ ಅಮೇರಿಕಾ ಸಿವಿಲ್ ವಾರಲ್ಲಿ ಇದೇ ಒಂದು ಕಾನ್ಸೆಪ್ಟ್ನ ಎತ್ಕೊಂಡಿದ್ದಾರೆ, ಬಿಲಿವೇಬಲ್ ಸಿಚುವೇಶನ್ ಇದು. ಅಂದರೆ ಕ್ಯಾಪ್ಟನ್ ಅಮೇರಿಕಾ ಸಿವಿಲ್ ವಾರಲ್ಲಿ ಏನು ಮಾಡ್ತಾರೆ, ನಿಮ್ಮ ಒಂದು ಆ್ಯಕ್ಷನ್ಸು, ಅವೆಂಜರ್ಸ್ನ ಆ್ಯಕ್ಷನ್ಸು, ಅಫ್ಕೋರ್ಸ್ ನೀವು ಇರದೇ ಜನರನ್ನು ಕಾಪಾಡೋದಕ್ಕೆ, ಅಪೋಸಿಟ್ ಟು ಡಾರ್ಕ್ ಫೋರ್ಸ್, ಟು ಮೇಕ್ ದಿಸ್ ವರ್ಲ್ಡ್ ಎ ಬೆಟರ್ ಪ್ಲೇಸ್, ಅದಕ್ಕೋಸ್ಕರ ನೀವು ಇರೋದು. ಆದರೆ ಅದೇ ಒಂದು ಇಂಟೆನ್ಷನ್ ಇಟ್ಕೊಂಡು ನೀವು ತೊಗೊಳ್ತಕ್ಕಂಥ ನಿರ್ಧಾರಗಳು ಪಬ್ಲಿಕ್ಕಿಗೆ ಡ್ಯಾಮೇಜ್ ಎಫೆಕ್ಟ್ ಆಗುತ್ತೆ, ಕಾಮನ್ ಪೀಪಲ್ ಎಫೆಕ್ಟ್ ಆಗುತ್ತೆ. ಸೊ ಇದನ್ನೇ ಹೇಳೋದು ಬಿಲಿವೇಬಲ್ ಸಿಚುವೇಶನ್ ಅಂತ. ಇದು ರಿಯಲಿಟಿಗೆ ಹತ್ತಿರ ಇದೆ, ಆ್ಯಸ್ ಎ ಕಾಮನ್ ಪೀಪಲ್ ಆಗಿ ನಮ್ಮ ಒಂದು ರಿಯಲಿಟಿ, ಏನು ರಿಯಲ್, ನಮ್ಮ ಒಂದು ನಿಜ ಜೀವನಕ್ಕೆ ನಾವು ಕನೆಕ್ಟ್ ಮಾಡ್ಕೋಬೋದು. ಈಗ ಬಿಲಿವೇಬಲ್ ಸಿಚುವೇಶನ್ ಗೊತ್ತಾಯಿತು. ಬಿಲಿವೇಬಲ್ ಸಿಚುವೇಶನ್ ಅಂತಂದರೆ ಮೂವಿಯಲ್ಲಿ ಬರೋ ಯಾವುದೇ ಒಂದು ಸೀನ್ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ವಲ್ಪ ರಿಯಾಲಿಟಿ ಹತ್ತಿರ ಇರುತ್ತೆ, ನೋಡೋರಿಗೂ ಆಡಿಯನ್ಸಿಗೂ ಸ್ವಲ್ಪ ಕನೆಕ್ಟ್ ಆಗುತ್ತೆ, ಆಡಿಯನ್ಸಿಗೂ ಫೀಲ್ ಆಗುತ್ತೆ ಇದು ಸ್ವಲ್ಪ ರಿಯಲಿಸ್ಟಿಕ್ ಆಗಿದೆ ಅಂತ ಫೀಲ್ ಆಗುತ್ತೆ. ಅದನ್ನು ಬಿಲಿವೇಬಲ್ ಸಿಚುವೇಶನ್ ಅಂತ ಹೇಳ್ತಾರೆ. ಔಟ್ ಆಫ್ ಇಮ್ಯಾಜಿನೇಷನ್ ಇರಲ್ಲ, ಸ್ವಲ್ಪ ರಿಯಾಲಿಟಿ ಹತ್ತಿರವಾಗಿರುತ್ತೆ. ನಾನು ಹೇಳಿದೆ ಪಬ್ಲಿಕ್ಗೆ ಡ್ಯಾಮೇಜ್ ಆಗೋದು, ಕಾರ್ಸ್ ಡ್ಯಾಮೇಜ್ ಆಗೋದು, ಬಿಲ್ಡಿಂಗ್ಸ್ ಬೀಳೋದು, ಅದರಿಂದ ಎಷ್ಟೋ ಜನ ಸಾಯೋದು, ಇನ್ನೋಸೆಂಟ್ ಪೀಪಲ್ ಸಾಯೋದು, ಅವೆಂಜರ್ಸ್ನ ಒಂದು ಅವರವರ ಒಂದು ಹೋರಾಟಗಳಾಗಿರುತ್ತೆ, ಇದೆಲ್ಲ ಏನಾಗುತ್ತೆ ಕ್ಯಾಪ್ಟನ್ ಅಮೇರಿಕಾ ಮೂವಿಯಲ್ಲಿ ಎಕ್ಸ್ಪ್ರೆಸ್ ಆಗಿದೆ. ಈ ಒಂದು ಬಿಲಿವೇಬಲ್ ಸಿಚುವೇಶನ್ ಅನ್ನೋ ಒಂದು ಏನು ಕಂಪೋನೆಂಟ್ ಏನಿದೆ ಅದನ್ನು ಬ್ಲ್ಯಾಕ್ ಸಾರಿ ಕ್ಯಾಪ್ಟನ್ ಅಮೇರಿಕಾ ಸಿವಿಲ್ ವಾರಲ್ಲಿ ಎಕ್ಸ್ಪ್ರೆಸ್ ಆಗಿದೆ. ಹಾಗಿದ್ರೆ ಬಿಲಿವೇಬಲ್ ಕ್ಯಾರೆಕ್ಟರ್ ಅಂದರೆ ಏನು? ಈಗ ಅದೇ ಸೀನಲ್ಲಿ ಸೋಕಿಯೋ ಅಕಾರ್ಡ್ ಅಗ್ರಿಮೆಂಟು ಅವೆಂಜರ್ಸ್ ಕೆಲವೊಬ್ರು ಒಪ್ಕೊಳ್ತಾರೆ, ಕೆಲವೊಬ್ರು ಒಪ್ಕೊಳ್ಳಲ್ಲ. ಈಗ ನಾನು ಹೇಳಿದೆ ಆ ಅಗ್ರಿಮೆಂಟಲ್ಲಿ ಏನು ಮೆನ್ಷನ್ ಆಗಿದೆ, ನಿಮ್ಮ ಒಂದು ಅವೆಂಜರ್ಸ್ಗೆ ಮೆನ್ಷನ್ ಆಗಿರುತ್ತೆ, ನಿಮ್ಮ ಒಂದು ಫೋರ್ಸ್ನ ಲಿಮಿಟಲ್ಲಿ ಯೂಸ್ ಮಾಡ್ಕೋಬೇಕು, ಗೌರ್ಮೆಂಟ್ ಅಂಡರ್ ಒಳಗಡೆ ಒಂದು ಲಿಮಿಟೇಷನ್ಸ್ ಒಳಗಡೆ ಯೂಸ್ ಮಾಡ್ಕೋಬೇಕು ಅಂತ ಮೆನ್ಷನ್ ಆಗಿದೆ. ಇದರಲ್ಲಿ ಕೆಲವೊಬ್ಬರು ಅವೆಂಜರ್ಸ್ ಒಪ್ಕೊಳ್ತಾರೆ, ಕೆಲವೊಬ್ರು ಒಪ್ಕೊಳ್ಳಲ್ಲ. ಆದರೆ ಇಲ್ಲಿ ಒಪ್ಕೊಂಡಿರೋರು ಯಾರು? ಐರನ್ ಮ್ಯಾನ್ ಒಪ್ಕೊಂಡಿದ್ದಾನೆ, ಬ್ಲ್ಯಾಕ್ ಪ್ಯಾಂಥರ್ ಅಂದರೆ ಆ ಒಂದು ಐಡಿಯಾಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ, ವಿಜನ್ ಸಪೋರ್ಟ್ ಮಾಡಿದ್ದಾನೆ, ಬ್ಲ್ಯಾಕ್ ವಿಡೋ ಆಗಿರ್ಬೋದು, ಸ್ಪೈಡರ್ ಮ್ಯಾನ್ ಆಗಿರ್ಬೋದು, ಆ ಒಂದು ಅಗ್ರಿಮೆಂಟಿಗೆ ಒಪ್ಕೊಂಡು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಸೊ ಇದನ್ನೇ ಬಿಲಿವೇಬಲ್ ಕ್ಯಾರೆಕ್ಟರ್ ಅಂತ ಹೇಳೋದು. ಅಂದರೆ ಕ್ಯಾರೆಕ್ಟ್ರು ಆ ಒಂದು ರಿಯಾಲಿಟಿ ಒಪ್ಕೊಳ್ತಾರೆ. ಯಾವ ರಿಯಾಲಿಟಿ? ಹೌದು, ಪಬ್ಲಿಕ್ಕಿಗೆ ಡ್ಯಾಮೇಜ್ ಮಾಡ್ತಾ ಇದ್ದೀನಿ ವಿತೌಟ್ ನಮ್ಮ ಕನ್ಸೆಂಟ್ ಇಲ್ಲದೆ, ನಮಗೆ ಗೊತ್ತಿಲ್ಲದೇ ನಾವು ಇನ್ನೋಸೆಂಟ್ ಪೀಪಲ್ಸ್ಗೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ, ಅವರ ಒಂದು ಪ್ರಾಪರ್ಟೀಸ್ಗಳನ್ನ ಡ್ಯಾಮೇಜ್ ಮಾಡ್ತಾ ಇದ್ದೀವಿ ನಮ್ಮ ಒಂದು ಇಂಟೆನ್ಷನ್ಗೋಸ್ಕರ. ಯಾವಾಗ ಅದನ್ನು ಫೀಲ್ ಮಾಡ್ಕೊಳ್ತಾರೋ ಕ್ಯಾರೆಕ್ಟರ್ಗಳು, ಮೂವಿಯಲ್ಲಿ ಬರೋ ಕ್ಯಾರೆಕ್ಟರ್ಗಳು, ಮೇನ್ ಕ್ಯಾರೆಕ್ಟರ್ಗಳು ಯಾವಾಗ ಒಂದು ರಿಯಲಿಸ್ಟಿಕ್ ಥಿಂಗ್ನ ಫೀಲ್ ಮಾಡ್ಕೊಳ್ತಾರೋ ಆವಾಗ ಆ ಕ್ಯಾರೆಕ್ಟರ್ಗಳು ಬಿಲಿವೇಬಲ್ ಕ್ಯಾರೆಕ್ಟರ್ ಆಗುತ್ತೆ ಅಂದರೆ ಸಿನಿಮಾ ನೋಡೋರಿಗೆ, ಆಡಿಯನ್ಸಿಗೆ. ಅದನ್ನೇ ಬಿಲಿವೇಬಲ್ ಕ್ಯಾರೆಕ್ಟರ್ ಅಂತ ಹೇಳೋದು. ಆ ಬಿಲಿವೇಬಲ್ ಕ್ಯಾರೆಕ್ಟರ್ ಕೂಡ ಕ್ಯಾಪ್ಟನ್ ಅಮೇರಿಕಾ ಸಿವಿಲ್ ವಾರಲ್ಲಿ ಅದೇ ಸೀನಲ್ಲಿ ನಾನು ಏನು ಹೇಳಿದೆ ಸೋಕಿಯೋ ಅಗ್ರಿಮೆಂಟ್ ಅವೆಂಜರ್ಸ್ ಮುಂದೆ ತಂದು ಇಡ್ತಾರೋ ಅದೇ ಸೀನಲ್ಲಿ ಎಕ್ಸ್ಪ್ರೆಸ್ ಆಗಿದೆ. ಕೆಲವೊಬ್ರು ಒಪ್ಕೊಳ್ತಾರೆ, ಕೆಲವೊಬ್ರು ಒಪ್ಕೊಳ್ಳಲ್ಲ. ಸೊ ಬಿಲಿವೇಬಲ್ ಕ್ಯಾರೆಕ್ಟರ್ ಅಂತಂದರೆ ಜಸ್ಟ್ ಒಂದು ಮೂವಿಯಲ್ಲಿ ಬರೋ ಪ್ರೊಟಾಗನಿಸ್ಟ್, ಮೇನ್ ಕ್ಯಾರೆಕ್ಟರ್, ಮೇನ್ ಹೀರೋ, ಅವನು ಒಂದು ಹೋಪ್ಸ್, ಅವನು ತೊಗೊಳೋ ಒಂದು ನಿರ್ಧಾರಗಳು, ಆ್ಯಕ್ಷನ್ಸು, ಅವನು ನಂಬೋದು, ಅವನು ಏನೇನು ಡಿಸೈಡ್ ಮಾಡ್ತಾನೆ, ಏನೇನು ಆ್ಯಕ್ಷನ್ಸ್ ತೊಗೊಳ್ತಾನೆ, ಏನೇನು ನಿರ್ಧಾರಗಳು ಮಾಡ್ತಾನೆ, ಅವೆಲ್ಲ ರಿಯಲಿಸ್ಟಿಕ್ಗೆ ಹತ್ತಿರ ಇರುತ್ತೆ. ಅದನ್ನೇ ಬಿಲಿವೇಬಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು, ಮೂವಿಯಲ್ಲಿ ಬರೋ ಬಿಲಿವೇಬಲ್ ಕ್ಯಾರೆಕ್ಟರ್. ಅದನ್ನು ನೋಡೋ ಕಾಮನ್ ಆಡಿಯನ್ಸಿಗೂ ಅದು ರೀಚ್ ಆಗುತ್ತೆ, ಔಟ್ ಆಫ್ ಇಮ್ಯಾಜಿನೇಷನ್ ಇರಲ್ಲ, ಅದು ಸ್ವಲ್ಪ ರಿಯಾಲಿಟಿಗೆ ಹತ್ತಿರ ಇರುತ್ತೆ. ಹಂಗಾಗಿ ಆ ಒಂದು ಕಾಂಪೊನೆಂಟ್ನ ಏನಂತ ಹೇಳ್ತಾರೆ ಕ್ಯಾರೆಕ್ಟರ್ಸ್ಗಳನ್ನು ಬಿಲಿವೇಬಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾರೆ. ಯಾಕೆಂದರೆ ಕ್ಯಾರೆಕ್ಟರ್ ಬಂದು ಔಟ್ ಆಫ್ ಇಮ್ಯಾಜಿನೇಷನ್ ಕ್ರಿಯೇಟ್ ಆಗಿರಲ್ಲ, ರಿಯಲಿಸ್ಟಿಕ್ ಆಗಿರುತ್ತೆ ಕ್ಯಾರೆಕ್ಟರ್ಗಳು, ಸ್ವಲ್ಪ ರಿಯಲಿಸ್ಟಿಕ್ ಆಗಿರುತ್ತೆ, ಅದು ಕಾಮನ್ ಆಡಿಯನ್ಸಿಗೂ ಅದು ಇಷ್ಟ ಆಗುತ್ತೆ. ಒಂಥರ ಬಿಲ್ಡಪ್ ಅಂತ ಅನ್ಸಲ್ಲ, ಬೋರಿಂಗ್ ಅನ್ಸಲ್ಲ, ಫೇಕ್ ಅಂತ ಅನ್ಸಲ್ಲ ಮೇಜರಾಗಿ. ಅದನ್ನೇ ಬಿಲಿವೇಬಲ್ ಕ್ಯಾರೆಕ್ಟರ್ಸ್ ಅಂತ ಹೇಳೋದು. ಅದು ಕ್ಯಾಪ್ಟನ್ ಅಮೇರಿಕಾ ಸಿವಿಲ್ ವಾರಲ್ಲಿ ಆ ಒಂದು ಪರ್ಟಿಕ್ಯುಲರ್ ಸೀನ್, ಏನು ಸೋಕಿಯೋ ಅಕಾರ್ಡ್ ಅಂತ ಏನಂತ ಅಗ್ರಿಮೆಂಟ್ ಅಂತ ಹೇಳಿದೆ, ಅದನ್ನು ಅವೆಂಜರ್ಸ್ ಮುಂದೆ ಒಪ್ಪಿಸೋ ಒಂದು ಸಂದರ್ಭದಲ್ಲಿ ಆ ಒಂದು ಕ್ಯಾರೆಕ್ಟರೈಸೇಷನ್ ಇದಕ್ಕೆ ರಿಯಲ್ ಕ್ಯಾರೆಕ್ಟರ್, ಬಿಲಿವೇಬಲ್ ಕ್ಯಾರೆಕ್ಟರ್ನ ನಾವು ನೋಡ್ಬೋದು. ಸೊ ಹಾಗಿದ್ರೆ ಮೂವಿ ಎಕ್ಸಾಂಪಲ್ಸ್ ಯಾವ ಥರ? ಈ ಬಿಲಿವೇಬಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಬಿಲಿವೇಬಲ್ ಸಿಚುವೇಶನ್ ಆಗಿರ್ಬೋದು. ಬಿಲಿವೇಬಲ್ ಕ್ಯಾರೆಕ್ಟರು ಬಿಲಿವೇಬಲ್ ಸಿಚುವೇಶನ್ನು
ಮೇಲೇ ಆ ಒಂದು ಬಿಲೀವಬಲ್ ಕ್ಯಾರೆಕ್ಟರ್, ಬಿಲೀವಬಲ್ ಸಿಚುವೇಶನ್ ಕಾನ್ಸೆಪ್ಟ್ ಮೇಲೇ ಕ್ಯಾಪ್ಟನ್ ಅಮೆರಿಕಾ ಸಿವಿಲ್ ವಾರು ಓವರಾಲ್ ಮೂವಿ ನಿಂತಿರೋದು. ಯಾಕೆಂದರೆ ಗೌರ್ಮೆಂಟ್ ಅವರಿಗೆ ಅವೆಂಜರ್ಸ್ ಅವರಿಗೆ ಒಂದು ಅಗ್ರಿಮೆಂಟ್ ಕೊಡೋದೆ, ಉಕ್ಕೊಳ್ಳಿ ಉಕ್ಕೋಬೇಕು ಅಂತ. ನಿಮ್ಮ ಪವರ್ನ ಯಾವುದೇ ಕಾರಣಕ್ಕೂ ಓವರ್ ಯೂಸ್ ಮಾಡೋಂಗಿಲ್ಲ, ಯಾಕೆಂದರೆ ನಿಮ್ಮ ಒಂದು ಡಿಸಿಷನ್ಸಿಂದ, ನೀವು ತಗೊಳ್ಳೋ ಆ್ಯಕ್ಷನ್ಸಿಂದ ಪಬ್ಲಿಕ್ಕಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಅವ್ರ ಲೈಫ್ಸಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಇನ್ನೋಸೆಂಟ್ ಪೀಪಲ್ಸ್ ಸಾಯ್ತಾ ಇದ್ದಾರೆ. ಸೊ ಇದನ್ನೇ ಬಿಲೀವಬಲ್ ಕ್ಯಾರೆಕ್ಟರ್, ಬಿಲೀವಬಲ್ ಸಿಚುವೇಶನ್ ಅಂತ. ಯಾವಾಗ ಕ್ಯಾರೆಕ್ಟರ್ ಅದನ್ನು ಫೀಲ್ ಮಾಡ್ಕೊಳ್ತಾರೋ, ಆ ಒಂದು ರಿಯಲಿಸ್ಟಿಕ್, ಹೌದು ನಮ್ಮಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಅದನ್ನು ಯಾವಾಗ ಫೀಲ್ ಮಾಡ್ಕೊಳ್ತಾರೋ, ಯಾವಾಗ ಅದನ್ನು ನಂಬ್ತಾರೋ, ಯಾವಾಗ ಅದು ಆ ಒಂದು ಅದನ್ನು ನಂಬಿ ಅದ್ರ ಮೇಲೆ ಡಿಸಿಷನ್ಸ್ ತೊಗೊಳ್ತಾರೋ, ಅದನ್ನೇ ಬಿಲೀವಬಲ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ನಾನು ವಿಡಿಯೋ ಬಿಗಿನಿಂಗಿಂದ ಹೇಳ್ಕೊತ ಬಂದೆ ಒಂದು ಏನು ಅಂತಂದರೆ, ಅವೆಂಜರ್ಸು ಮತ್ತು ಒಂದು ಅವರ ಒಂದು ಅಪೋಸಿಟ್ ಎನಿಮೀಸ್ ಡಾರ್ಕ್ ಫೋರ್ಸ್ ಅಂತ ತಿಳ್ಕೊಳ್ಳಿ, ಅವರ ಒಂದು ಹೋರಾಟಗಳ ನಡುವೆ ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಆಗೋದು, ಇನ್ನೋಸೆಂಟ್ ಪೀಪಲ್ ಸಾಯೋದು, ಎಷ್ಟೋ ಜನರಿಗೆ ಗಾಯ ಆಗೋದು, ಕಾರ್ಸ್ ಡ್ಯಾಮೇಜ್ ಆಗೋದು, ಬಿಲ್ಡಿಂಗ್ಸ್ ಡ್ಯಾಮೇಜ್ ಆಗೋದು, ಸೊ ಇದೆಲ್ಲ ಆಗುತ್ತೆ ಅಂತ ಹೇಳಿದೆ ನಾನು. ಅದಕ್ಕೆಲ್ಲ ಎಕ್ಸಾಂಪಲ್ಸ್ ಯಾವ ಥರ ಕೊಡ್ಬೋದು ಇವಾಗ? ಸೊ ಅದಕ್ಕೆಲ್ಲ ಎಕ್ಸಾಂಪಲ್, ಮೂವಿ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಫಸ್ಟ್ ಆಫ್ ಆಲು ಥಾರ್ ಮೂವಿ ತಗೋಬೋದು ನಾವು. ಥಾರ್ ಮೂವಿಯಲ್ಲಿ ಲೋಕಿ ಥಾರ್ನ ಸಾಯಿಸೋದಕ್ಕೆ ಅವನ ಒಂದು ಪ್ಲಾನೆಟಿಂದ ಒಂದು ಡಾರ್ಕ್ ಫೋರ್ಸ್ನ ಕಳಿಸ್ತಾನೆ ಭೂಮಿಗೆ, ಅರ್ತಿಗೆ. ಆವಾಗ ಥಾರು ಅರ್ತಲ್ಲಿರ್ತಾನೆ, ಅಂದರೆ ಅರ್ತಿಗೆ ಬಂದಿರ್ತಾನೆ, ಅಸ್ಗಾರ್ಡಿಯನಿಂದ ಅರ್ತಿಗೆ ಬಂದಿರ್ತಾನೆ. ಸೊ ಇವರಿಬ್ಬರ ಒಂದು ಥಾರ್ ಆ್ಯಂಡ್ ಆ ಒಂದು ಡಾರ್ಕ್ ಫೋರ್ಸ್ ಇಬ್ಬರ ನಡುವೆ ಫೈಟ್ ನಡೀತದೆ ಕ್ಲೈಮ್ಯಾಕ್ಸ್ ಸೀನಲ್ಲಿ, ಥಾರ್ ಫಸ್ಟ್ ಪಾರ್ಟಲ್ಲಿ. ಆ ಒಂದು ಫೈಟಲ್ಲಿ ಏನಾಗುತ್ತೆ, ಆಬ್ವಿಯಸ್ಲಿ ಆ ಒಂದು ಪ್ಲೇಸಲ್ಲಿ ಪಬ್ಲಿಕ್ ಪ್ರಾಪರ್ಟಿ ಎಲ್ಲ ಡ್ಯಾಮೇಜ್ ಆಗುತ್ತೆ, ಅವರಿಬ್ಬರ ಒಂದು ಹೋರಾಟದ ನಡುವೆ ಇನ್ನೋಸೆಂಟ್ ಪೀಪಲ್ಸ್ ಡಿಸ್ಟರ್ಬ್ ಆಗುತ್ತೆ, ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಆಗುತ್ತೆ, ಬಿಲ್ಡಿಂಗ್ಸ್ ಡ್ಯಾಮೇಜ್ ಆಗುತ್ತೆ, ಸ್ಟ್ರೀಟ್ ಲೈನ್ಸು, ಆಮೇಲೆ ಎಲ್ಲ ಒಂದು ಓವರಾಲು ಅಲ್ಲಿರೋ ಒಂದು ಕಾಮನ್ ಪೀಪಲಿಗೆ ಅವರ ಒಂದು ಹೋರಾಟಗಳ ನಡುವೆ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ ಥಾರ್ ಮೂವಿಲಿ ಕ್ಲೈಮ್ಯಾಕ್ಸ್ ಸೀನಲ್ಲಿ. ಅದೇ ಥರನೇ ಮೂವಿಲಿ ಬರೋ ಒಂದು ಪಬ್ಲಿಕ್ಗೆ ಡಿಸ್ಟರ್ಬ್ ಆಗುವಂಥ ಒಂದು ಸೀನ್ಸ್ ಆಗಿರ್ಬೋದು, ಪೀಪಲ್ಸ್ ಇನ್ನೋಸೆಂಟ್ ಪೀಪಲ್ಸ್ ಆಗಿರೋದು, ಅದಕ್ಕೆ ಸಂಬಂಧಪಟ್ಟ ಒಂದು ಇನ್ನೊಂದು ಮೂವಿ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಅವೆಂಜರ್ಸ್ ಫಸ್ಟ್ ಪಾರ್ಟ್ ತಗೋಬೋದು, 2012 ಇದಾಗಿರ್ಬೋದು. ಅವೆಂಜರ್ಸ್ ಫಸ್ಟ್ ಪಾರ್ಟಲ್ಲಿ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ನ ಹೆಡ್ ನಿಕ್ ಫ್ಯೂರಿ ಟೆಸರಾಕ್ಟ್ ಅನ್ನೋ ಒಂದು ಇದನ್ನು ಯೂಸ್ ಮಾಡಿಕೊಂಡು ಶೀಲ್ಡ್ನ ವೆಪನ್ಸ್ನ ಬಿಲ್ಡ್ ಮಾಡ್ತಾ ಇರ್ತಾನೆ. ಸೊ ಆ ಒಂದು ಟೆಸರಾಕ್ಟ್ಗೋಸ್ಕರ ಲೋಕಿ ಅಸ್ಗಾರ್ಡಿಂದ ಅರ್ತಿ ಬಂದಿರ್ತಾನೆ, ಆ ಒಂದು ಟೆಸರಾಕ್ಟ್ನ ಅವನು ಪಡ್ಕೋಬೇಕು ಅನ್ನೋ ಸಲುವಾಗಿ, ಆ್ಯಂಡ್ ಇಡೀ ಅರ್ತನ ರೂಲ್ ಮಾಡಬೇಕು ಅನ್ನೋ ಇಂಟೆನ್ಷನ್, ಬ್ಯಾಡ್ ಇಂಟೆನ್ಷನ್ ಇಟ್ಕೊಂಡು ಲೋಕಿ ಅಸ್ಗಾರ್ಡಿಯನ್ನಿಂದ ಅರ್ತಿಗೆ ಬಂದಿರ್ತಾನೆ. ಸೊ ಈ ವಿಷಯ ಅವೆಂಜರ್ಸ್ಗೆಲ್ಲ ಗೊತ್ತಾಗಿ ಅವರೆಲ್ಲ ಅವೆಂಜರ್ಸ್ ಎಲ್ಲರೂ ಒಟ್ಟುಗೂಡಿ ಲೋಕಿ ಆಪೋಸಿಟ್ ಹೋರಾಡ್ತಾರೆ ಕ್ಲೈಮ್ಯಾಕ್ಸ್ ಸೀನಲ್ಲಿ, ಅವೆಂಜರ್ಸ್ನ ಕ್ಲೈಮ್ಯಾಕ್ಸ್ ಸೀನಲ್ಲಿ, ಫಸ್ಟ್ ಪಾರ್ಟ್ನ ಕ್ಲೈಮ್ಯಾಕ್ಸ್ ಸೀನಲ್ಲಿ. ಸೊ ಅವಾಗೇನಾಗುತ್ತೆ, ಎಷ್ಟೋ ಜನ ಕಾಮನ್ ಪೀಪಲ್ಸ್ದು ಲೈಫ್ಸು ಡಿಸ್ಟರ್ಬ್ ಆಗುತ್ತೆ, ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಆಗುತ್ತೆ ಇವರ ಒಂದು ಫೈಟ್, ಲೋಕಿ ಮತ್ತು ಅವೆಂಜರ್ಸ್ನ ಹೋಲ್ ಅವೆಂಜರ್ಸ್ನ ಫೈಟ್ನ ನಡುವೆ ತುಂಬ ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಆಗುತ್ತೆ, ಎಷ್ಟೋ ಕಾಮನ್ ಪೀಪಲ್ಸ್ ಲೈಫ್ಸು ರಿಸ್ಕಲ್ಲಿರುತ್ತೆ ಅವೆಂಜರ್ಸ್ ಕ್ಲೈಮ್ಯಾಕ್ಸ್ ಏನು ಹೇಳ್ತಾ ಇರೋದನ್ನ. ಸೊ ಲೋಕಿ ಏನು ಮಾಡ್ತಾನೆ, ಅವನ ಒಂದು ಬೇರೆ ಏನು ಅಸ್ಗಾರ್ಡಿಯನ್ ಅಲ್ಲದೆ ಬೇರೆ ಪ್ಲಾನೆಟಿಂದ ಒಂದು ಹೋಲ್ ಚಿತೋರಿ ಅಂತ ಒಂದು ಸೈನ್ಯನ ಒಂದು ವೆಪನ್ಸ್ ಬೇಸ್ಡ್ ಇದನ್ನು ಆರ್ಮಿನ ಅವನು ಭೂಮಿಗೆ ತರಿಸಿ ಅಟ್ಯಾಕ್ ಮಾಡಿಸ್ತಾನೆ ಭೂಮಿ ಮೇಲೆ, ಎಲ್ಲ ಒಂದು ಪ್ರಾಪರ್ಟಿ ಮೇಲೆ, ಪೀಪಲ್ಸ್ ಮೇಲೆ, ಆ ಒಂದು ಟೆಸರಾಕ್ಟ್ಗೋಸ್ಕರ ಪಡಿಬೇಕು ಅನ್ನೋ ಒಂದು ಬ್ಯಾಡ್ ಇಂಟೆನ್ಷನ್ಸ್ಗೋಸ್ಕರ ಅದನ್ನು ಮಾಡ್ತಾನೆ. ಅದನ್ನು ತಡಿಬೇಕು ಅಂತ ಅವೆಂಜರ್ಸ್ ಏನು ಮಾಡ್ತಾರೆ, ಆ ಒಂದು ಲೋಕಿ ಆಪೋಸಿಟ್ ಹೋರಾಡ್ತಾರೆ ಎಲ್ಲ ಅವೆಂಜರ್ಸ್ ಎಲ್ಲ ಕೂಡಿ. ಸೊ ಆ ಒಂದು ಇವರು ಅವೆಂಜರ್ಸು ಮತ್ತು ಆ ಲೋಕಿಯ ಒಂದು ಫೈಟ್ನ ನಡುವೆ ಎಷ್ಟೋ ಜನರದ್ದು ಪೀಪಲ್ಸ್ ರಿಸ್ಕಲ್ಲಿರುತ್ತೆ, ಕಾಮನ್ ಪೀಪಲ್ಸ್ ಅವ್ರದ್ದು ಪ್ರಾಪರ್ಟಿ ಡ್ಯಾಮೇಜ್ ಆಗುತ್ತೆ, ಬಿಲ್ಡಿಂಗ್ಸ್ ಡ್ಯಾಮೇಜ್ ಆಗುತ್ತೆ. ಸೊ ಇದನ್ನೇ ಏನಂತಾರೆ ಒಂದು ಮೂವಿಯಲ್ಲಿ ಎಕ್ಸಾಂಪಲ್ ಕೊಡ್ಬೋದು. ಈಗ ಇನ್ನೊಂದು ಮೂವಿ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಅಂದರೆ ಅವೆಂಜರ್ಸ್ನ ನಡುವೆ ಮತ್ತು ಎನಿಮೀಸ್ನ ನಡುವೆ ಕ್ಲಾಶಸ್ ಆಗಿ ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಆಗೋದು, ಇನ್ನೋಸೆಂಟ್ ಪೀಪಲ್ ಸಾಯೋದು. ಇದಕ್ಕೆ ಇನ್ನೊಂದು ಮೂವಿ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ವಿಂಟರ್ ಸೋಲ್ಜರ್, ಕ್ಯಾಪ್ಟನ್ ಅಮೆರಿಕಾ ವಿಂಟರ್ ಸೋಲ್ಜರ್. ಸೊ ಬಕ್ಕಿ ಬಾನ್ಸು ಇದರಲ್ಲಿ ವಿಂಟರ್ ಸೋಲ್ಜರ್ ಆಗಿರ್ತಾನೆ, ಕ್ಯಾಪ್ಟನ್ ಅಮೆರಿಕಾ ವಿಂಟರ್ ಸೋಲ್ಜರ್ ಮೂವಿಲಿ. ಬಕ್ಕಿ ಬಾನ್ಸ್ ಬಂದು ಕ್ಯಾಪ್ಟನ್ ಅಮೆರಿಕನ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ತಾನೆ. ಬಟ್ ಏನಾಗಿರುತ್ತೆ ಅಂತಂದರೆ, ಬಕ್ಕಿ ಬಾನ್ಸ್ನ ಹೈಡ್ರಾ ಪ್ರಾಜೆಕ್ಟಿಗೆ ಯೂಸ್ ಮಾಡ್ಕೊಂಡಿರ್ತಾರೆ ಒಂದು ರಾಂಗ್ ಇಂಟೆನ್ಷನ್ಸ್ಗೋಸ್ಕರ. ಸೈಮಲ್ಟೇನಿಯಸ್ಲಿ ಏನಾಗುತ್ತೆ, ಹೈಡ್ರಾದವರು ಶೀಲ್ಡ್ನ ಓವರ್ಕಮ್ ಮಾಡಿ ಈ ಪ್ರಪಂಚಕ್ಕೆ, ವರ್ಲ್ಡ್ಗೆ ಥ್ರೆಟ್ ಕೊಡಬೇಕು ಅಂತ ಒಂದು ಇಂಟೆನ್ಷನ್ ಇರುತ್ತೆ ಅವರಿಗೆ, ಅದು ಕ್ಯಾಪ್ಟನ್ ಅಮೇರಿಕಾಗೂ ಗೊತ್ತಾಗುತ್ತೆ, ಆ್ಯಂಡ್ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಹೆಡ್ ನಿಕ್ ಫ್ಯೂರಿಗೂ ಗೊತ್ತಾಗುತ್ತೆ. ಸೊ ಇಲ್ಲೇನಾಗುತ್ತೆ, ಕ್ಯಾಪ್ಟನ್ ಅಮೇರಿಕಾ ಅದನ್ನು ತಡೆಯೋಕೆ ಹೋಗ್ತಾನೆ ಆ ಒಂದು ಹೈಡ್ರಾದವರು ಓವರ್ಟೇಕ್ ಹೋಗಿ, ಆ್ಯಂಡ್ ಕ್ಯಾಪ್ಟನ್ ಅಮೇರಿಕಾಗೂ ಮತ್ತು ಬಕ್ಕಿ ಬಾನ್ಸ್ಗೂ ಫೈಟ್ ನಡೆಯುತ್ತೆ ಇಬ್ಬರ ನಡುವೆ, ಕ್ಯಾಪ್ಟನ್ ಅಮೇರಿಕಾಗೂ ಮತ್ತು ಬಕ್ಕಿ ಬಾನ್ಸ್ಗೂ.
ಆ ಫೈಟ್ ಆ ಕ್ಲಾಶಸ್ನ ನಡುವೆ ಪಬ್ಲಿಕ್ ಪ್ರಾಪರ್ಟಿ ತುಂಬ ಡ್ಯಾಮೇಜ್ ಆಗುತ್ತೆ. ಸೊ ಇದೊಂದು ಎಕ್ಸಾಂಪಲ್ ಕೊಡ್ಬೋದು. ಇನ್ನೊಂದು ಮೂವಿ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಸೊ ಅವೆಂಜರ್ಸ್ ಏಜ್ ಆಫ್ ಅಲ್ಟ್ರಾನ್ ಎಕ್ಸಾಂಪಲ್ ಕೊಡ್ಬೋದು. ಸೊ ಏಜ್ ಆಫ್ ಅಲ್ಟ್ರಾನಲ್ಲಿ ಏನಾಗುತ್ತೆ, ಐರನ್ ಮ್ಯಾನ್ ಬಂದು ಒಂದು ಪೀಸ್ ಕೀಪಿಂಗ್ ಪ್ರೋಗ್ರಾಮ್ನ ರೆಡಿ ಮಾಡ್ತಾನೆ. ಆ ಪ್ರೋಗ್ರಾಮ್ ಹೆಸರು ಅಲ್ಟ್ರಾನ್ ಅಂತ. ಥ್ರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮೂಲಕ ಆ ಒಂದು ಅಲ್ಟ್ರಾನ್ ಪ್ರೋಗ್ರಾಮ್ನ ರೆಡಿ ಮಾಡ್ತಾನೆ ಟು ಮೇಕ್ ದಿಸ್ ವರ್ಲ್ಡ್ ಎ ಬೆಟರ್ ಪ್ಲೇಸ್. ಆ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಐರನ್ ಮ್ಯಾನ್ ಆ ಪ್ರೋಗ್ರಾಮ್ ರೆಡಿ ಮಾಡ್ತಾನೆ. ಬಟ್ ಅನ್ಫಾರ್ಚುನೇಟ್ ಏನಾಗುತ್ತೆ, ಆ ಒಂದು ಪ್ರೋಗ್ರಾಮು ಇವರಿಗೆ ಅಂದರೆ ಉಲ್ಟಾ ಹೊಡೆದೋಗುತ್ತೆ. ಅಂದರೆ ಮಾಲ್ ಫಂಕ್ಷನ್ ಆಗಿ ಪ್ರೋಗ್ರಾಮ್ ಮಾಲ್ ಫಂಕ್ಷನ್ ಆಗಿ ಅಲ್ಟ್ರಾನ್ ಪ್ರೋಗ್ರಾಮ್ ಮಾಲ್ ಫಂಕ್ಷನ್ ಆಗಿ ಅದು ಅವೆಂಜರ್ಸಿಗೆ ಅಂದರೆ ಐರನ್ ಮ್ಯಾನಿಗೆ ರಿಪೀಟ್ ಇನ್ನು ರಿವರ್ಟ್ ಬ್ಯಾಕ್ ಆಗ್ಬಿಡುತ್ತೆ. ಮಾಲ್ ಫಂಕ್ಷನ್ ಆಗಿ ಅದು ಅಪೋಸಿಟ್ ಆಗ್ಬಿಡುತ್ತೆ ಅವೆಂಜರ್ಸಿಗೆ, ಒಂದು ಗ್ಲೋಬಲ್ ಎಕ್ಸ್ಟೆನ್ಷನ್ ಪರ್ಪಸ್ಗೋಸ್ಕರ, ರಾಂಗ್ ಇಂಟೆನ್ಷನ್ಗೋಸ್ಕರ ಒಂದು ವರ್ಲ್ಡ್ ಥ್ರೇಟ್ಗೆ ರೆಡಿ ಆಗ್ಬಿಡುತ್ತೆ ಅದು ಅಲ್ಟ್ರಾನ್ ಪ್ರೋಗ್ರಾಮ್. ಬಟ್ ಅವೆಂಜರ್ಸ್ನ ಸಾಯಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಆ ಒಂದು ಪ್ರೋಗ್ರಾಮ್ ಇರೋಲ್ಲ. ಬಟ್ ಅದ್ರ ಇಂಟೆನ್ಷನ್ ಬ್ಯಾಡ್ ಆಗಿರುತ್ತೆ, ಅಲ್ಟ್ರಾನ್ ಇಂಟೆನ್ಷನ್ ಪ್ರೋಗ್ರಾಮ್ನ ಇಂಟೆನ್ಷನ್ ಬ್ಯಾಡ್ ಆಗಿರುತ್ತೆ. ಸೊ ಹಂಗಾಗಿ ಎಲ್ಲರೂ ಏನು ಮಾಡ್ತಾರೆ, ಆ ಅಲ್ಟ್ರಾನ್ನ ಎದುರಾಕೊಳ್ತಾರೆ. ಯಾರು ಎಲ್ಲರೂ ಅವೆಂಜರ್ಸ್ ಯಾರಿದ್ದಾರೆ, ಐರನ್ ಮ್ಯಾನ್, ಕ್ಯಾಪ್ಟನ್ ಅಮೇರಿಕಾ, ಹಲ್ಕ್, ಥಾರು ಆ್ಯಂಡ್ ಬೇರೆ ಫಾಲ್ಕನ್ನು, ಬೇರೆ ಬ್ಲ್ಯಾಕ್ ವಿಡೋ, ವಾಟ್ ಎವರ್ ಇಸ್, ಬೇರೆಯವರೆಲ್ಲ ಆ ಒಂದು ಅವೆಂಜರ್ಸ್ ಗ್ರೂಪ್ ಅವರೆಲ್ಲ ಏನು ಮಾಡ್ತಾರೆ, ಆ ಒಂದು ಅಲ್ಟ್ರಾನ್ ಪ್ರೋಗ್ರಾಮ್ನ ಎದುರಾಕೊಂಡು ಹೋರಾಡ್ತಾರೆ ಆ ಒಂದು ಥ್ರೇಟ್, ಇದನ್ನು ಥ್ರೇಟ್ನ ಸ್ಟಾಪ್ ಮಾಡೋದಕ್ಕೆ. ಸೊ ಈ ಅವೆಂಜರ್ಸ್ನ ನಡುವೆ ಮತ್ತು ಅಲ್ಟ್ರಾನ್ ನಡುವೆ ತುಂಬ ಫೈಟ್ ನಡೀಬೇಕಾದ್ರೆ ಕ್ಲೈಮ್ಯಾಕ್ಸ್ ಏನು ಹೇಳ್ತಿದ್ದೆ ನಾನು, ಕ್ಲೈಮ್ಯಾಕ್ಸ್ ಸೀನಲ್ಲಿ ತುಂಬ ಒಂದು ಪಬ್ಲಿಕ್ ಪ್ರಾಪರ್ಟಿ ಎಲ್ಲ ಡ್ಯಾಮೇಜ್ ಆಗುತ್ತೆ, ಇನ್ನೋಸೆಂಟ್ ಪೀಪಲ್ ಸಾಯ್ತಾರೆ, ಏನು ಕಾಫ್ ಫೋರ್ಸ್ ಡ್ಯಾಮೇಜ್ ಆಗುತ್ತೆ, ಮಿಲಿಟ್ರಿ ಫೋರ್ಸ್ ಡ್ಯಾಮೇಜ್ ಆಗುತ್ತೆ, ಇಷ್ಟೆಲ್ಲ ಆಗುತ್ತೆ. ಸೊ ಇದನ್ನು ಒಂದು ಅವೆಂಜರ್ಸ್ನ ನಡುವೆ ಮತ್ತು ಎನಿಮೀಸ್ ನಡುವೆ ಆಗೋ ಕ್ಲಾಶಲ್ಲಿ ಆಗೋ ಒಂದು ಡ್ಯಾಮೇಜ್ ಪಬ್ಲಿಕ್ಕಿಗೆ ಒಂದು ಎಕ್ಸಾಂಪಲ್ ಕೊಡ್ಬೋದು. ಸೊ ಓವರಾಲ್ ಈಗ ಬಿಲಿವೇಬಲ್ ಕ್ಯಾರೆಕ್ಟರು, ಬಿಲಿವೇಬಲ್ ಸಿಚುವೇಷನ್ ಅಂತಂದರೆ, ಬಿಲಿವೇಬಲ್ ಸಿಚುವೇಷನ್ ಅಂತಂದರೆ ಈಗ ಹೇಳಿದೆ ನಾನು ಮೂವಿ ಎಕ್ಸಾಂಪಲ್ ಕೊಟ್ಟು, ರಿಯಲಿಟಿ ಸಿಚುವೇಷನ್ ಬಂದು ಮೂವಿಲಿ ಬರೋ ಸಿಚುವೇಷನ್ಸ್ ಸೀನ್ಸ್ ರಿಯಲಿಸ್ಟಿಕ್ಕಿಗೆ ಹತ್ತಿರ ಇರಬೇಕು, ಔಟ್ ಆಫ್ ಇಮೇಜಿನೇಷನ್ ಇರಬಾರ್ದು, ಬಿಲಿವೇಬಲ್ ಆಗಿರಬೇಕು ಸೀನ್ಸ್ ಸಿಚುವೇಷನ್ಸ್ ಮೂವಿಲಿ ಬರೋ ಸಿಚುವೇಷನ್ಸ್. ಸೊ ಮೂವಿ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ. ಅದೇ ಥರ ಬಿಲಿವೇಬಲ್ ಕ್ಯಾರೆಕ್ಟರ್ ಅಂತಂದರೆ ಆಬ್ವಿಯಸ್ಲಿ ನಾನು ಹೇಳಿದೆ ಮೂವಿ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು, ಥಾರ್ ಮೂವಿಯಲ್ಲಿ ಏನಾಗುತ್ತೆ, ಥಾರ್ ಬಂದು ಏನು ಲೋಕಿ ಕಳಿಸಿರ್ತಾನಲ್ವ ಡಾರ್ಕ್ ಫೋರ್ಸ್ನ, ಥಾರ್ನ ಏನು ಸಾಯಿಸೋದಕ್ಕೆ. ಸೊ ಆ ಡಾರ್ಕ್ ಫೋರ್ಸಿಗೆ ಹೇಳ್ತಾನ, ನೀನು ಇಲ್ಲಿ ನನಗೋಸ್ಕರ ಇಲ್ಲಿ ಪಬ್ಲಿಕ್ಕಿಗೆ ಇದು ಮಾಡ್ತಾ ಇದೀಯಾ, ತೊಂದರೆ ಕೊಡ್ತಾ ಇದೀಯಾ, ನನ್ನನ್ನು ಸಾಯಿಸೋಕ್ಕೋಸ್ಕರ ಪಬ್ಲಿಕ್ಕಿಗೆ ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಮಾಡ್ತಾ ಇದೀಯಾ, ಅದನ್ನು ಮಾಡಬೇಡ ಅಂತ ಅವನು ಹೇಳ್ತಾನೆ. ಡೈಲಾಗಲ್ಲಿ ಡೈಲಾಗ್ ಬರುತ್ತೆ ಕ್ಲೈಮ್ಯಾಕ್ಸಲ್ಲಿ ಥಾರ್ ಮೂವಿಯಲ್ಲಿ. ಸೊ ಥಾರ್ ಆ ಡೈಲಾಗ್ ಹೇಳ್ತಾನೆ, ನನಗೋಸ್ಕರ ನೀನು ಪಬ್ಲಿಕ್ಕಿಗೆ ಇಲ್ಲಿರೋ ಒಂದು ಪಬ್ಲಿಕ್ಕಿಗೆ ನೀನು ಡ್ಯಾಮೇಜ್ ಮಾಡೋಕ್ಕೆ ಹೋಗಬೇಡ, ಇನ್ನೋಸೆಂಟ್ ಪೀಪಲ್ಸ್ ಇದ್ದಾರೆ ಅಂತ. ಬಟ್ ಆದರೂ ಆ ಡಾರ್ಕ್ ಫೋರ್ಸ್ ಕೇಳಲ್ಲ. ಸೊ ಥಾರ್ ಇಲ್ಲಿ ಏನಾಗುತ್ತೆ, ಆ ಥಾರ್ ಕ್ಯಾರೆಕ್ಟರ್ ಏನಿದೆ ಬಿಲಿಯೋಬಲ್ ಆಗುತ್ತೆ, ನಂಬಬೋದು ಆ ಕ್ಯಾರೆಕ್ಟರ್, ಯಾಕಂದರೆ ರಿಯಲಿಸ್ಟಿಕ್ಕಿಗೆ ಹತ್ತಿರವಾಗಿದೆ, ಇಮ್ಯಾಜಿನೇಷನ್ದ ಔಟ್ ಆಫ್ ಇದೆಯಲ್ಲ, ರಿಯಲಿಸ್ಟಿಕ್ಕಿಗೆ ಹತ್ತಿರವಾಗಿದೆ, ಆಬ್ವಿಯಸ್ಲಿ ಸತ್ಯ ಅದು, ಪಬ್ಲಿಕ್ಕಿಗೆ ಡ್ಯಾಮೇಜ್ ಆಗೇ ಆಗುತ್ತೆ ಇವರ ಒಂದು ಹೋರಾಟದ ನಡುವೆ. ಸೊ ಥಾರ್ ಮೂವಿಯಲ್ಲಿ ಎಕ್ಸ್ಪ್ರೆಸ್ ಆಗಿದೆ ಬಿಲಿಯೋಬಲ್ ಕ್ಯಾರೆಕ್ಟರು. ಅದೇ ಥರ ಕ್ಯಾಪ್ಟನ್ ಅಮೇರಿಕಾ ಸಿವಿಲ್ ವಾರಲ್ಲೂ ಅದೇ ಎಕ್ಸ್ಪ್ರೆಸ್ ಆಗಿದೆ, ಏನು ಐರನ್ ಮ್ಯಾನ್ ಆಗಿರ್ಬೋದು, ಬ್ಲ್ಯಾಕ್ ವಿಡೋ ಆಗಿರ್ಬೋದು, ಬ್ಲ್ಯಾಕ್ ಪ್ಯಾಂಥರ್ ಆಗಿರ್ಬೋದು, ವಿಜನ್ ಆಗಿರ್ಬೋದು, ಇವರೆಲ್ಲರೂ ಸ್ಪೈಡರ್ ಮ್ಯಾನ್ ಆಗಿರ್ಬೋದು, ಇವರೆಲ್ಲ ಸಪೋರ್ಟ್ ಮಾಡ್ತಾರೆ. ಅಂದರೆ ನಾವು ಥ್ರೇಟ್ ಕೊಡಬಾರ್ದು, ನಮ್ಮ ಒಂದು ಹೋರಾಟದ ನಡುವೆ ಪಬ್ಲಿಕ್ಕಿಗೆ ಥ್ರೇಟ್ ಕೊಡಬಾರ್ದು ಅಂತ ಇವರು ಒಂದು ಆ ಒಂದು ಬಿಲೀಫ್ ಸಿಸ್ಟಮ್ ಇಟ್ಕೊಂಡಿರ್ತಾರೆ, ಅದನ್ನು ನಂಬ್ತಾರೆ. ಇದನ್ನೇ ಬಿಲಿವೇಬಲ್ ಕ್ಯಾರೆಕ್ಟರ್ಸ್ ಅಂತ ಹೇಳೋದು. ಅಂದರೆ ರಿಯಲಿಸ್ಟಿಕ್ಕಿಗೆ ಹತ್ತಿರವಾಗಿದ್ದಾರೆ, ಕ್ಯಾರೆಕ್ಟರ್ಗಳು ರಿಯಲಿಸ್ಟಿಕ್ಕಿಗೆ ಹತ್ತಿರವಾಗಿದ್ದಾರೆ, ಔಟ್ ಆಫ್ ಇಮ್ಯಾಜಿನೇಷನ್ ಇಲ್ಲ. ಇದೇನಾಗುತ್ತೆ, ಆಡಿಯನ್ಸಿಗೆ ರೀಚ್ ಆಗುತ್ತೆ. ಸೊ ನಾನು ಪರ್ಸ್ನಲಿ ಹೇಳಬೇಕು ಅಂತಂದರೆ, ಬೇರೆಯವ್ರದ್ದು ಗೊತ್ತಿಲ್ಲ, ಕ್ಯಾಪ್ಟನ್ ಅಮೇರಿಕಾ ಸಿವಿಲ್ ವಾರ್ ನೋಡಿದ ಮೇಲೆ ನನಗೆ ಮಾರ್ವೆಲ್ ಪ್ರೊಡಕ್ಷನ್ಸ್ ಮೇಲೆ ತುಂಬ ಒಂದು ಹೋಪ್ ಬಂತು. ಆ್ಯಂಡ್ ಇಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಪ್ರೊಡಕ್ಷನ್ ಹೌಸ್. ಅವ್ರು ಏನೇ ಮಾಡಿದ್ರು, ಏನೋ ಒಂದು ಕಾನ್ಸೆಪ್ಟ್ ಹೇಳಿದ್ರು ಅದನ್ನು ಅವ್ರು ನಂಬ್ತಾರೆ, ಅದನ್ನು ನಂಬಿ ಆ್ಯಂಡ್ ರಿಯಲಿಸ್ಟಿಕ್ಕಾಗೂ ತೋರಿಸ್ತಾರೆ, ಔಟ್ ಆಫ್ ಇಮ್ಯಾಜಿನೇಷನ್ ತೋರಿಸಲ್ಲ. ಸೊ ಆ ಒಂದು ರೀಸನ್ಗೋಸ್ಕರ ಕ್ಯಾಪ್ಟನ್ ಅಮೇರಿಕಾ ಸಿವಿಲ್ ವಾರ್ ನನಗೆ ತುಂಬ ಇಷ್ಟ ಆಗುತ್ತೆ. ರೀಸನ್ ಏನು ಅಂತಂದರೆ, ಅದರಲ್ಲಿ ಬಿಲಿವೇಬಲ್ ಕ್ಯಾರೆಕ್ಟರು, ಬಿಲಿವೇಬಲ್ ಸಿಚುವೇಷನ್ ಮೇಲೆ ಆ ಮೂವಿ ನಿಂತಿರೋದು, ಅದ್ರ ಬೇಸ್ ಮೇಲೆ ಮೂವಿ ಕಂಪ್ಲೀಟ್ ಎಕ್ಸ್ಪ್ಲೋರ್ ಆಗಿದೆ. ಸೊ ಆಬ್ವಿಯಸ್ಲಿ ಬಿಲಿವೇಬಲ್ ಕ್ಯಾರೆಕ್ಟರ್, ಬಿಲಿವೇಬಲ್ ಸಿಚುವೇಷನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ನಾನು ಸ್ಕ್ರೀನ್ ಪ್ಲೇನ ಸಂಬಂಧಪಟ್ಟಂಗೆ ಇನ್ನೂ ಸಾಕಷ್ಟು ಕಾಂಪೋನೆಂಟ್ಸ್ ಇದ್ದಾವೆ, ಪ್ರಿನ್ಸಿಪಲ್ಸ್ ಇದ್ದಾವೆ, ಸಾಕಷ್ಟು ವಿಷಯಗಳಿದ್ದಾವೆ ಮಾತಾಡೋದಕ್ಕೆ. ಅದನ್ನು ನಾನು ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಮಾತಾಡ್ತೀನಿ. ಯಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.